ಪಂದ್ಯದ ವೇಳೆ ನಡೆಯಿತು ದೊಡ್ಡ ಜಗಳ ಕುಶಾಲ್ ಮೆಂಡಿಸ್ಗೆ ಹೊಡೆಯಲು ತಲುಪಿದ ಮೊಹಮ್ಮದ್ ಸಿರಾಜ್ ಇದನ್ನು ನೋಡಿ ಗೌತಮ್ ಗಂಭೀರ್ ಹಾಗೂ ರೋಹಿತ್ ಶರ್ಮಾ ಫುಲ್ಲು ಗ್ರಮ್ ಪಕ್ಕದಲ್ಲಿ ಇದ್ದಿದ್ದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿಗೂ ಕೂಡ ಫುಲ್ಲು ಗ್ರಾಮ್ ಮಾಡಿದ್ದಾರೆ ಕುಶಾಲ್ ಮೆಂಡಿಸ್ ಇಂಡಿಯಾ ಶ್ರೀಲಂಕಾ ಮೂರನೇ ಓಡಿಯ ಪಂದ್ಯ ಮುಕ್ತಾಯವಾಗಿದೆ ಟೀಮ್ ಇಂಡಿಯಾ ತಂಡ ಸೋತೋಗಿದೆ ಆದರೆ ಪಂದ್ಯದಲ್ಲಿ ದೊಡ್ಡ ಜಗಳ ಆಗಿದೆ ಗುರು ನಿಮಗೆ ಗೊತ್ತು ಮೊಹಮ್ಮದ್ ಸಿರಾಜ್ ಎಂಥ ಪ್ಲೇಯರು ಅಂತ ಜಗಳ ಮಾಡೋದಕ್ಕೆ ಕಾಯ್ತಿರ್ತಾರೆ ಕುಶಾಲ್ ಮೆಂಡೀಸು ಕೂಡ ನಾನು ಬಿಟ್ಕೊಡೋದಿಲ್ಲ ಅಂತ ಹೋದ್ರು ಮೊಹಮ್ಮದ್ ಸಿರಾಜ್ ಡೆಡ್ಲಿ ಡೇಂಜರಸ್ ಬೌಲಿಂಗ್ ಮಾಡ್ತಿದ್ರು ಕುಶಾಲ್ ಮೆಂಡಿಸ್ನ ಕೆಣಕೋದ್ರು ಕುಶಾಲ್ ಕೂಡನು ಮಾತಲ್ಲಿ ಉತ್ತರ ಕೊಟ್ಟರು ಬ್ಯಾಟಲ್ ಕೊಡೋದಾಗಿಲ್ಲ ಅದಾದ್ಮೇಲೆ ಉತ್ತರ ಕೊಡ್ತಾರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಫುಲ್ ಆದ್ರು ಕುಶಾಲ್ ಮೆಂಡೀಸ್ ವಿರುದ್ಧ ಆದ್ರೆ ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಯಾವುದೇ ರೀತಿ ಸದ್ದು ಬಂದಿಲ್ಲ ಬೇಜಾರಾಗುತ್ತೆ ಗುರು ಅಲ್ಲಿ ಗೌತಮ್ ಗಂಭೀರ್ ಹಾಗೂ ರೋಹಿತ್ ಶರ್ಮಾ ಇಬ್ರು ಕೂಡ ಕೂತ್ಕೊಂಡಿದ್ರು ಅವರಿಬ್ರು ಕೂಡ ಹೇಳ್ತಿದ್ರು ಬೇಡ ಜಗಳ ಜಗಳ ಬೇಡ ಅಂತ ಆದರೆ ಮೊಹಮ್ಮದ್ ಸಿರಾಜ್ ಅವರು ಫುಲ್ ರೊಜ್ ಗೆದ್ದಿದ್ರು ಹೇಳಬಹುದು ಮೊಹಮ್ಮದ್ ಸಿರಾಜ್ ಓಡ್ದು ನಿಮಗೆ ಗೊತ್ತಲ್ಲ ಫಾಸ್ಟ್ ಬಾಲರ್ಸ್ ಒಂದು ಫೋರ್ ಓಡಿಸ್ಕೊಂಡ್ಬಿಟ್ರೆ ಅಕಸ್ಮಾತ್ ವಿಕೆಟ್ ಬಂದಿಲ್ಲ ಅಂದ್ರೆ ಸ್ಲೆಡ್ಜಿಂಗ್ ಮಾಡ್ತಾನೆ ಇರ್ತಾರೆ ಅದೇ ತರ ಸಿರಾಜು ಸ್ಲೆಜ್ಜಿಂಗ್ ಮಾಡಿದ್ರು ಬ್ಯಾಟಲ್ಲಿ ಉತ್ತರ ಕೊಡೋಕ್ಕಾಗಿಲ್ಲ ಕುಶಾಲ್ ಮೆಂಡಿಸ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ಕೊಡ್ತಾರೆ ರಿಯಾನ್ ಪರಾಗ್ ಬ್ಯಾಟಿಂಗ್ ಎಲ್ಲ ಗುರು ನಾನು ಬೌಲರು ಅಂತ ಪ್ರೂವ್ ಮಾಡಿದ್ದಾರೆ ಟಿ ಟ್ವೆಂಟಿಯಲ್ಲೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಓಡಿಯಲ್ಲೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಐ ಪಿ ಎಲ್ ಅಲ್ಲಿ ರಿಯಾನ್ ಪರಾಗ್ ಯೂಸ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಈ ಒಂದು ಜಗಳದ ಬಗ್ಗೆ ನೀವೇನು ಹೇಳ್ತೀರ ಅಂತ ನಮ್ಮ ಟೀಮ್ ಇಂಡಿಯಾ ತಂಡ ಮೂರನೇ ಓಡಿ ಎ ಪಂದ್ಯವನ್ನು ಸೌತೋಗಿದೆ ಸಖತ್ ಬೇಜಾರಾಗ್ತಿದೆ ಗುರು ಓಡಿಎ ವಿಶ್ವಕಪ್ ಅಲ್ಲಿ ನಾವು ಫೈನಲ್ ಗಂಟ ಹೋಗಿದ್ವಿ ರೋಹಿತ್ ಶರ್ಮಾ ಏಕಾಂಗಿಯಾಗಿ ಶ್ರೀಲಂಕಾ ವಿರುದ್ಧ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಕನ್ನಡ ಸ್ಪೋರ್ಟ್ಸ್ ಬಟ್ನ ಲೈಕ್ ಮಾಡಿ ಫಾಲೋ ಮಾಡಿ